हरे कृष्ण हरे राम 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 हरे हरे, हरे कृष्ण 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 हरे हरे। श्रीमद्भागवत महापुराण वाचन ಷಷ್ಠಸ್ಕಂದದಲ್ಲಿ ಹದಿನೈದನೇ ಅಧ್ಯಾಯ ಚಿತ್ರಕೇತುವಿಗೆ ಅಂಗಿರಸರಿಂದ ಮತ್ತು ನಾರದ ಮಹರ್ಷಿಗಳಿಂದ ಉಪದೇಶ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತ ರಾಜನೆ, ಚಿತ್ರಕೇತು ಮಹಾರಾಜನು ಶೋಕಗ್ರಸ್ತನಾಗಿ ಹೆಣದಂತೆ ತನ್ನ ಸತ್ತಿರುವ ಪುತ್ರನ ಬಳಿಯಲ್ಲೇ ಬಿದ್ದಿದ್ದನು. ಆಗ ಅಂಗಿರ ಮಹರ್ಷಿಗಳು ಮತ್ತು ನಾರದ ಮಹರ್ಷಿಗಳು ಅವನಿಗೆ ಒಳ್ಳೆಯ ಮಾತುಗಳಿಂದ ತಿಳುವಳಿಕೆ ನೀಡ್ತಾ ಹೀಗೆಂದರು, ಎಲೆ ರಾಜೇಂದ್ರ, ಯಾರಿಗಾಗಿ ನೀನು ಇಷ್ಟು ಶೋಕಿಸ್ತಾ ಇದ್ದೀಯಲ್ಲ, ಆ ಬಾಲಕನು ಈ ಜನ್ಮದಲ್ಲಿ ಮತ್ತು ಹಿಂದಿನ ಜನ್ಮದಲ್ಲಿ ನಿನಗೇನಾಗಬೇಕು, ಅವನಿಗೆ ನೀನೇನಾಗಬೇಕು, ಮುಂದಿನ ಜನ್ಮದಲ್ಲಿಯೂ ಅವನೊಂದಿಗೆ ಯಾವ ಸಂಬಂಧ ಉಳಿದಿತ್ತು ಅಂತ. ನೀರಿನ ಪ್ರವಾಹದಿಂದ ಮರಳ ಕಣಗಳು ಒಂದು ಮತ್ತೊಂದರ ಜೊತೆಗೂಡುತ್ತವೆ ಹಾಗೂ ಅಗಲುತ್ತವೆ, ಹಾಗೆಯೇ ಸಮಯದ ಪ್ರವಾಹದಲ್ಲಿ ಪ್ರಾಣಿಗಳು ಕೂಡ ಒಂದಾಗ್ತಾರೆ, ಅಗಲ್ತಾ ಇರ್ತಾರೆ. ರಾಜನೇ, ಕೆಲವು ಬೀಜಗಳಿಂದ ಬೇರೆ ಬೀಜಗಳು ಉತ್ಪನ್ನವಾಗುತ್ತವೆ ಮತ್ತು ನಾಶವಾಗಿ ಹೋಗುತ್ತೆ, ಹಾಗೆ ಭಗವಂತನ ಮಾಯೆಯಿಂದ ಪ್ರೇರಿತರಾಗಿ ಪ್ರಾಣಿಗಳಿಂದ ಬೇರೆ ಪ್ರಾಣಿಗಳು ಹುಟ್ಟುತ್ತವೆ ಹಾಗೂ ಸಾಯುತ್ತವೆ. ಎಲೈ ರಾಜ, ನಾವು ನೀನು ಮತ್ತು ನಮ್ಮೊಂದಿಗೆ ಈ ಜಗತ್ತಿನಲ್ಲಿ ಎಷ್ಟು ಚರಾಚರ ಪ್ರಾಣಿಗಳು ವರ್ತಮಾನದಲ್ಲಿವೆಯೋ ಅವೆಲ್ಲವೂ ತನ್ನ ಜನ್ಮದ ಮೊದಲು ಇರಲಿಲ್ಲ, ತಮ್ಮ ಜನ್ಮದ ಮೊದಲು ಇರಲಿಲ್ಲ ಮತ್ತು ಮೃತ್ಯುವಿನ ನಂತರ ಇರಲಾರರು. ಇದರಿಂದ ಅವರ ಅಸ್ತಿತ್ವವಿಲ್ಲವೆಂಬುದು ಸಿದ್ಧವಾಗುತ್ತದೆ, ಏಕೆಂದರೆ ಸತ್ಯ ವಸ್ತುವಾದರೂ ಎಲ್ಲ ಸಮಯದಲ್ಲಿ ಒಂದೇ ರೀತಿಯಾಗಿರುತ್ತದೆ. ಭಗವಂತನೇ ಸಮಸ್ತ ಪ್ರಾಣಿಗಳ ಅಧಿಪತಿಯಾಗಿದ್ದಾನೆ, ಅವನಲ್ಲಿ ಜನ್ಮ ಮೃತ್ಯು ಮುಂತಾದ ವಿಕಾರಗಳು ಖಂಡಿತವಾಗಿಯೂ ಇಲ್ಲ, ಅವನಿಗೆ ಯಾವುದೇ ಇಚ್ಛೆಯಾಗಲಿ ಅಪೇಕ್ಷೆಯಾಗಲಿ ಇಲ್ಲ. ಮಕ್ಕಳು ವಿನೋದಕ್ಕಾಗಿ ಆಟದ ವಸ್ತುಗಳಿಂದ ಮನೆ ಮಠ ಮುಂತಾದವುಗಳಿಂದ ರಚಿಸುತ್ತಾ ಕೆಡಿಸುತ್ತಾ ಇರುವಂತೆ ಅವನು ತಾನೇ ತಾನಾಗಿ ಪರತಂತ್ರ ಪ್ರಾಣಿಗಳನ್ನು ಸೃಷ್ಟಿಸ್ತಾನೆ ಮತ್ತು ಅವರ ಮೂಲಕ ಬೇರೆ ಪ್ರಾಣಿಗಳನ್ನು ರಚಿಸುತ್ತಾನೆ, ಪಾಲಿಸುತ್ತಾನೆ, ಸಂಹಾರ ಮಾಡ್ತಾನೆ. ಒಂದು ಬೀಜದಿಂದ ಇನ್ನೊಂದು ಬೀಜ ಹುಟ್ಟುವಂತೆಯೇ ತಂದೆಯ ದೇಹದ ಮೂಲಕ ತಾಯಿಯ ದೇಹದಿಂದ ಮಗನ ದೇಹ ಹುಟ್ಟತ್ತೆ. ತಂದೆ ತಾಯಿ ಮಗ ಜೀವರೂಪದಲ್ಲಿ ದೇಹಿಯಾಗಿದ್ದಾರೆ ಹಾಗೂ ಬಾಹ್ಯ ದೃಷ್ಟಿಯಿಂದ ಕೇವಲ ಶರೀರವಾಗಿದ್ದಾರೆ. ಅವರಲ್ಲಿ ದೇಹಿಯಾದ ಜೀವನು ಘಟವೆ ಮುಂತಾದ ಕಾರ್ಯಗಳಲ್ಲಿ ಪೃಥ್ವಿಯಂತೆ ನಿತ್ಯನಾಗಿದ್ದಾನೆ. ಅನಿತ್ಯವಾದ್ದರಿಂದ ಶರೀರವು ಅಸತ್ಯವಾಗಿದೆ. ಶರೀರವು ಅಸತ್ಯವಾದ ಕಾರಣದಿಂದ ಅದರ ಬೇರೆ ಬೇರೆ ಅಭಿಮಾನಿಗಳು ಕೂಡ ಅಸತ್ಯವೇ ಆಗಿದೆ. ತ್ರಿಕಾಲಾಬಾಧಿತ ಸತ್ಯವಾದರೂ ಏಕಮಾತ್ರ ಪರಮಾತ್ಮನೇ ಆಗಿದ್ದಾನೆ, ಆದ್ದರಿಂದ ಶೋಕಿಸುವುದು ಯಾವ ವಿಧದಿಂದಲೂ ಉಚಿತವಲ್ಲ ಅಂತ. ರಾಜನೇ, ಒಂದೇ ಮಣ್ಣಿನ ರೂಪವಾದ ಗಡಿಗೆಯೇ ಮುಂತಾದ ಜಾತಿ ಮತ್ತು ಘಟಾದಿ ವ್ಯಕ್ತಿಗಳ ವಿಭಾಗವು ಕೇವಲ ಕಲ್ಪನೆಯೇ ಆಗಿದೆ. ಹಾಗೆಯೇ ಈ ದೇಹಿ ಮತ್ತು ದೇಹದ ವಿಭಾಗವು ಅನಾದಿ ಹಾಗೂ ಅವಿದ್ಯಾ ಕಲ್ಪಿತವಾಗಿದೆ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ಅಂಗಿರ ಮಹರ್ಷಿಗಳು ಮತ್ತು ಮಹರ್ಷಿನಾರದರು ಹೀಗೆ ಚಿತ್ರಕೇತು ರಾಜನನ್ನು ಸಮಾಧಾನಪಡಿಸಿದಾಗ ಅವನು ಸ್ವಲ್ಪ ಧೈರ್ಯ ತಂದುಕೊಂಡು ಶೋಕದಿಂದ ಬಾಡಿದ ಮುಖವನ್ನು ಕೈಯಿಂದ ಬರೆಸಿಕೊಂಡು ಅವರಲ್ಲಿ ಇಂತೆಂದನು. ಚಿತ್ರಕೇತು ರಾಜ ಹೇಳ್ತಾನೆ, ಎಲೈ ಮಹಾತ್ಮರೇ, ಪರಮಜ್ಞಾನ ಸಂಪನ್ನರಾಗಿ ಉತ್ತಮರಲ್ಲಿಯೂ ಮಹೋತ್ತಮರಾಗಿ ಅವಧೂತ ವೇಷದಿಂದ ಮಹಿಮೆಯನ್ನು ಬರೆಸಿಕೊಂಡು ಇಲ್ಲಿಗೆ ಬಂದಿರುವ ನೀವಿಬ್ಬರು ಯಾರು, ಕೃಪೆ ಇಟ್ಟು ನನಗೆ ತಿಳಿಸಿ ಅಂತ ಹೇಳ್ತಾನೆ. ಬ್ರಹ್ಮಜ್ಞಾನಿಗಳಾಗಿ ಭಗವಂತನಿಗೆ ಪ್ರಿಯರಾಗಿರುವ ಹಲವಾರು ಮಂದಿ ಭಾಗವತೋತ್ತಮರು ನನ್ನಂತಹ ಪಶು ಬುದ್ಧಿಯುಳ್ಳ ಪ್ರಾಣಿಗಳಿಗೆ ಉಪದೇಶ ಮಾಡಲಿಕ್ಕಾಗಿ ಹುಚ್ಚರಂತೆ ವೇಷವನ್ನು ಧರಿಸಿಕೊಂಡು ಭೂಮಿಯ ಮೇಲೆ ಸಂಚರಿಸುತ್ತಿರುವುದುಂಟು. ಅಂಥವರಲ್ಲಿ ನೀವ್ಯಾರು? ಸನತ್ಕುಮಾರರು, ನಾರದರು, ಋಭುಗಳು, ಅಂಗೀರಸರು, ದೇವಲರು, ಅಸಿತರು, ಅಪಾಂತರ ತಮರು, ವ್ಯಾಸರು, ಮಾರ್ಕಂಡೇಯರು, ಗೌತಮರು, ವಸಿಷ್ಠರು, ಭಗವಾನ್ ಪರಶುರಾಮರು, ಕಪಿಲ ಮಹಾಮುನಿಗಳು, ಶುಕಮುನಿಗಳು, ದುರ್ವಾಸರು, ಯಜ್ಞವಲ್ಕ್ಯರು, ಜಾತಕರ್ಣರು, ಆರುಣಿಗಳು, ರೋಮಶರು, ಚೈವನರು, ದತ್ತಾತ್ರೇಯರು, ಅಸುರಿ ಮಹರ್ಷಿಗಳು, ಪತಂಜಲಿಯವರು, ವೇದಶಿರಾರವರು, ಬೋಧಾಯನ ಮುನಿಗಳು, ಪಂಚಶಿರಸರು, ಹಿರಣ್ಯನಾಭರು, ಕೌಸಲ್ಯರು, ಶತ್ರುದೇವರು ಮತ್ತು ಋತಜ್ಞರು ಇವರಲ್ಲವೇ ಋತಧ್ವಜರು. ಇವರೇ ಅಲ್ಲದೆ ಬೇರೆ ಸಿದ್ದೇಶ್ವರರಾದ ಋಷಿ ಮುನಿಗಳು ಜ್ಞಾನದಾನ ಮಾಡುವುದಕ್ಕಾಗಿ ಭೂಮಿಯ ಮೇಲೆ ಸಂಚರಿಸ್ತಾ ಇರ್ತಾರೆ. ಓ ಸ್ವಾಮಿಗಳೇ, ವಿಷಯ ಭೋಗಗಳಲ್ಲಿ ಸಿಕ್ಕಿಕೊಂಡಿರುವ ಮೂಢ ಬುದ್ಧಿಯುಳ್ಳ ನಾನು ಗ್ರಾಮ್ಯ ಪಶುವಿನಂತೆ ಅಜ್ಞಾನದ ಘೋರವಾದ ಅಂಧಕಾರದಲ್ಲಿ ಮುಳುಗಿದ್ದೀನಿ. ತಾವು ನನಗೆ ಜ್ಞಾನ ಜ್ಯೋತಿಯನ್ನು ತೋರಿ ಪ್ರಕಾಶದ ಕೇಂದ್ರಕ್ಕೆ ಕೊಂಡೊಯ್ಯಿರಿ ಅಂತ ಕೇಳ್ಕೊತಾನೆ. ಆಗ ಅಂಗಿರಸ ಮಹರ್ಷಿಗೆ ಹೇಳ್ತಾರೆ, ರಾಜನೇ, ನೀನು ಪುತ್ರ ಕಾಮನಾಗಿದ್ದಾಗ ನಿನಗೆ ಪುತ್ರನನ್ನು ಕರುಣಿಸಿದ ಅಂಗಿರಸ ಮಹರ್ಷಿಯೇ ನಾನು. ಕಣ್ಣೆದುರಿಗೆ ಕಾಣುತ್ತಿರುವ ಇವರು ಬ್ರಹ್ಮದೇವರ ಪುತ್ರರಾದ ಭಗವಾನ್ ನಾರದ ಮಹರ್ಷಿಗಳು. ನೀನು ಪುತ್ರ ಶೋಕದಿಂದ ಗಾಢವಾದ ಅಜ್ಞಾನಾಂಧಕಾರದಲ್ಲಿ ಮುಳುಗಿದ್ದನ್ನು ನಾವು ನೋಡಿ ನೀನು ಭಗವಂತನ ಭಕ್ತನಾಗಿದ್ದು ಶೋಕಿಸುವುದು ಉಚಿತವಲ್ಲ ಎಂದು ಯೋಚಿಸಿ ನಿನಗೆ ಅನುಗ್ರಹವನ್ನು ತೋರಲೆಂದೇ ನಾವಿಬ್ಬರು ಇಲ್ಲಿಗೆ ಬಂದಿರುವೆವು. ರಾಜನೇ, ಶ್ರೀ ಭಗವಂತನಲ್ಲಿಯೂ ಬ್ರಾಹ್ಮಣರಲ್ಲಿಯೂ
ಭಕ್ತಿಯುಳ್ಳವನು ನಿಜವಾಗಿಯೂ ಯಾವುದೇ ಸ್ಥಿತಿಯಲ್ಲೂ ಶೋಕ ಪಡಬಾರದು. ನಿನ್ನ ಮನೆಗೆ ನಾನು ಮೊದಲು ಬಂದಿದ್ದಾಗಲೇ ನಿನಗೆ ಪರಮಜ್ಞಾನವನ್ನು ಉಪದೇಶ ಮಾಡಬಹುದಾಗಿತ್ತು. ಆದರೆ ಇನ್ನೂ ನಿನ್ನ ಹೃದಯದಲ್ಲಿ ಪುತ್ರನ ಕುರಿತು ಉತ್ಕಟವಾದ ಅಭಿಲಾಷೆಯು ತುಂಬಿದೆ ಎಂಬುದನ್ನು ಗಮನಿಸಿ ನಾನು ನಿನಗೆ ಆಗ ಜ್ಞಾನವನ್ನು ಕೊಡದೆ ಪುತ್ರನನ್ನೇ ಕೊಟ್ಟೆನು. ಪುತ್ರವಂತರಿಗೆ ಎಷ್ಟು ದುಃಖ ಉಂಟಾಗುತ್ತದೆ ಎಂಬುದು ಈಗ ನಿನಗೆ ಸ್ವತಃ ಅನುಭವಕ್ಕೆ ಬಂದಿದೆ. ಹೆಂಡತಿ, ಮನೆ, ಮಠ, ಹಣ, ಬಗೆ ಬಗೆಯ ಅಧಿಕಾರ, ಐಶ್ವರ್ಯಗಳು, ಸಂಪತ್ತುಗಳು, ಶಬ್ದ ರೂಪ ರಸ ಮುಂತಾದ ವಿಷಯಗಳು, ರಾಜ್ಯ ವೈಭವ, ಭೂಮಿ, ರಾಜ್ಯ, ಸೈನ್ಯ, ಭಂಡಾರ, ಸೇವಕರು, ಅಮಾತ್ಯರು, ನೆಂಟರಿಷ್ಟರು ಇವೆಲ್ಲಕ್ಕೂ ಇದೇ ಮಾತು ಅನ್ವಯಿಸುತ್ತದೆ. ಏಕೆಂದರೆ ಇವೆಲ್ಲವೂ ಅನಿತ್ಯವೇ ಆಗಿದೆ ಶೂರಸೇನನೇ. ಆದ್ದರಿಂದ ಇವೆಲ್ಲವೂ ಶೋಕ, ಮೋಹ, ಭಯ, ದುಃಖ ಇವುಗಳಿಗೆ ಕಾರಣವಾಗಿದೆ. ಮನೋವಿನೋದವಾಗಿದೆ, ಪೂರ್ಣವಾಗಿ ಕಲ್ಪಿತ ಮತ್ತು ಮಿಥ್ಯಗಳಾಗಿವೆ. ಏಕೆಂದರೆ ಇವೆಲ್ಲವೂ ಇಲ್ಲದೆಯೇ ಕಂಡುಬರುತ್ತದೆ. ಇದರಿಂದಲೇ ಇವು ಒಂದು ಕ್ಷಣ ಕಾಣಿಸಿದರೂ ಮರುಕ್ಷಣದಲ್ಲಿಯೇ ಕಣ್ಮರೆಯಾಗುತ್ತದೆ. ಇವು ಗಂಧರ್ವ ನಗರದಂತೆ, ಸ್ವಪ್ನದಂತೆ, ಇಂದ್ರಜಾಲದಂತೆ, ಮನೋರಥದ ವಸ್ತುಗಳಂತೆ ಸರ್ವದಾ ಅಸತ್ಯವಾಗಿದೆ. ಕರ್ಮ ವಾಸನೆಗಳಿಂದ ಪ್ರೇರಿತರಾಗಿ ವಿಷಯಗಳನ್ನು ಚಿಂತಿಸುತ್ತಲೇ ಇರುವ ಜನರ ಮನಸ್ಸು ಅನೇಕ ಪ್ರಕಾರದ ಕರ್ಮಗಳನ್ನು ಸೃಷ್ಟಿಸುತ್ತಾ ಇರುತ್ತದೆ. ಪಂಚಭೂತ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಸಂಘಾತವಾದ ಜೀವಾತ್ಮನ ಈ ದೇಹವು ಜೀವಿಗೆ ಅನೇಕ ವಿಧದ ಕ್ಲೇಶಗಳನ್ನು, ಸಂತಾಪಗಳನ್ನು ಕೊಡುವಂತಹದ್ದು ಎಂದು ಹೇಳಲಾಗಿದೆ. ಅದಕ್ಕಾಗಿ ನೀನು ವಿಷಯಗಳಲ್ಲಿ ಅಲಿಯುತ್ತಿರುವ ಮನಸ್ಸನ್ನು ತಡೆದು ಶಾಂತಗೊಳಿಸು, ಸ್ವಸ್ಥಗೊಳಿಸು. ಮತ್ತೆ ಆ ಮನಸ್ಸಿನಿಂದ ನಿನ್ನ ನಿಜವಾದ ಸ್ವರೂಪದ ಕುರಿತು ವಿಚಾರ ಮಾಡು. ಈ ದ್ವೈತ ಭ್ರಮೆಯಲ್ಲಿರುವ ನಿತ್ಯತ್ವದ ಬುದ್ಧಿಯನ್ನು ಬಿಟ್ಟು ಪರಮಶಾಂತಿ ಸ್ವರೂಪನಾದ ಪರಮಾತ್ಮನಲ್ಲಿ ನೆಲೆಯಾಗಿ ನಿಲ್ಲು. ದೇವರ್ಷಿ ನಾರದ ಹೇಳ್ತಾರೆ, ರಾಜೇಂದ್ರ, ನೀನು ಏಕಾಗ್ರ ಚಿತ್ತದಿಂದ ನಾನು ಉಪದೇಶಿಸಿರುವ ಈ ಮಂತ್ರೋಪನಿಷತ್ತನ್ನು ಗ್ರಹಿಸುವವನಾಗಿ ಇದನ್ನು ಜಪಿಸುವುದರಿಂದ 7 ರಾತ್ರಿಗಳಲ್ಲಿ ಭಗವಾನ್ ಸಂಕರ್ಷಣನ ದರ್ಶನವಾಗುವುದು. ನರೇಂದ್ರನೇ, ಹಿಂದಿನ ಕಾಲದಲ್ಲಿ ಭಗವಾನ್ ಶಂಕರನೇ ಮುಂತಾದರು ಶ್ರೀ ಸಂಕರ್ಷಣ ದೇವರ ಚರಣ ಕಮಲಗಳನ್ನೇ ಆಶ್ರಯಿಸಿದ್ದರು. ಇದರಿಂದ ಅವರು ದ್ವೈತ ಭ್ರಮೆಯನ್ನು ತ್ಯಾಗಗೈದು ಅವನ ಆ ಮಹಿಮೆಯನ್ನು ಪಡೆದುಕೊಂಡರು. ಅದರಿಂದ ಮಿಗಿಯಿಲ್ಲಾದದ್ದು ಏನೇ ಯಾವುದೂ ಇಲ್ಲ, ಅದಕ್ಕೆ ಸಮಾನವಾದದ್ದು ಇಲ್ಲ. ನೀನು ಕೂಡ ಬಹುಬೇಗನೆ ಭಗವಂತನ ಅದೇ ಪರಮ ಪದವನ್ನು ಪಡೆದುಕೊಳ್ಳುವೆ ಎಂಬಲ್ಲಿಗೆ 15ನೇ ಅಧ್ಯಾಯವು ಮುಗಿಯಿತು. ಇದು ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಕಂದೆ ಚಿತ್ರಕೇತು ಸಾಂತ್ವನಂ ನಾಮ ಪಂಚದಶೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು. 16ನೇ ಅಧ್ಯಾಯ, ಚಿತ್ರಕೇತುವಿನ ವೈರಾಗ್ಯ ಮತ್ತು ಸಂಕರ್ಷಣ ಸ್ವಾಮಿಯ ದರ್ಶನ. ಶಿಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತ್ ರಾಜನೇ, ಅನಂತರ ದೇವರ್ಷಿ ನಾರದರು ತಮ್ಮ ಯೋಗ ಬಲದಿಂದ ಮೃತನಾದ ರಾಜಕುಮಾರನ ಜೀವಾತ್ಮನನ್ನು ಶೋಕಪಡಿಸಿ ನೆಂಟರಿಷ್ಟರ ಮುಂದೆ ಪ್ರತ್ಯಕ್ಷವಾಗುವಂತೆ ಮಾಡಿ ಅವನಲ್ಲಿ ಕೇಳ್ತಾರಂತೆ, ಎಲೈ ಜೀವಾತ್ಮನೆ, ನಿನಗೆ ಮಂಗಳವಾಗಲಿ. ಇಲ್ಲಿ ನೋಡು, ನಿನ್ನ ತಂದೆ ತಾಯಿ ಬಂಧು ಮಿತ್ರರು ನಿನ್ನ ಅಗಲಿಕೆಯಿಂದ ಅತ್ಯಂತ ಶೋಕ ತಪ್ತರಾಗಿದ್ದಾರೆ. ಅದಕ್ಕಾಗಿ ನೀನು ನಿನ್ನ ಶರೀರದೊಳಗೆ ಪ್ರವೇಶಿಸಿ ಉಳಿದ ಆಯುಷ್ಯನ್ನು ನಿನ್ನ ನೆಂಟರಿಷ್ಟರ ಜೊತೆಯಲ್ಲಿ ಇದ್ದು ಕಳೆಯುವವನಾಗು. ನಿನ್ನ ತಂದೆಯು ಕೊಡುವ ಭೋಗಗಳನ್ನು ಅನುಭವಿಸುತ್ತಾ ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೋ ಅಂತ ಜೀವಾತ್ಮನ ಹೇಳ್ತಾನಂತೆ. ದೇವರ್ಷಿಗಳೇ, ನಾನು ನನ್ನ ಕರ್ಮಾನುಸಾರವಾಗಿ ದೇವತೆಗಳು, ಮನುಷ್ಯರು, ಪಶು, ಪಕ್ಷಿ ಮುಂತಾದ ಇವುಗಳಲ್ಲಿ ಎಷ್ಟು ಜನ್ಮಗಳಿಂದ ಅಲಿಯುತ್ತಿರುವೆನು ತಿಳಿಯದು. ಅವಳಲ್ಲಿ ಯಾವ ಯಾವ ಜನ್ಮಗಳಲ್ಲಿ ಇವರು ನನಗೆ ತಂದೆ ತಾಯಿಗಳಾಗಿದ್ದರು, ಬೇರೆ ಬೇರೆ ಜನ್ಮಗಳಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ನೆಂಟರಿಷ್ಟರೋ, ಶತ್ರು ಮಿತ್ರರೋ, ಮಧ್ಯಸ್ಥರೋ, ಉದಾಸೀನರೋ, ದ್ವೇಷಗಳು ಆಗ್ತಾ ಇರ್ತಾರೆ. ಚಿನ್ನವೇ ಮುಂತಾದ ಕ್ರಯ ವಿಕ್ರಯದ ವಸ್ತುಗಳು ಒಬ್ಬ ವ್ಯಾಪಾರಿಯಿಂದ ಮತ್ತೊಬ್ಬರ ಬಳಿಗೆ ಹೋಗುತ್ತಾ ಬರ್ತಾ ಇರುವಂತೆಯೇ ಜೀವಿಯು ಬೇರೆ ಬೇರೆ ಯೋನಿಗಳಲ್ಲಿ ಹೋಗ್ತಾ ಬರ್ತಾ ಇರ್ತಾನೆ. ಹೀಗೆ ವಿಚಾರ ಮಾಡಿದರೆ ಮನುಷ್ಯರಿಂದ ಹೆಚ್ಚು ದಿನ ಬಾಳುವಂತಹ ಚಿನ್ನವೇ ಮುಂತಾದ ಪದಾರ್ಥಗಳ ಸಂಬಂಧವೂ ಕೂಡ ಮನುಷ್ಯರೊಂದಿಗೆ ಸ್ಥಾಯಿಯಾಗಿಲ್ಲ, ಕ್ಷಣಿಕವೇ ಇರುತ್ತದೆ. ವಸ್ತುವಿನ ಸಂಬಂಧ ಇರುವ ತನಕ ಮನುಷ್ಯನಿಗೆ ಆ ವಸ್ತುವಿನಲ್ಲಿ ಮಮತೆ ಇರುತ್ತೆ. ಜೀವನು ನಿತ್ಯನು, ಅಹಂಕಾರ ರಹಿತನೂ ಆಗಿರುವನು. ಅವನು ಗರ್ಭವನ್ನು ಪ್ರವೇಶಿಸಿ ಆ ಶರೀರದಲ್ಲಿ ಇರುವ ತನಕ ಆ ಶರೀರವನ್ನು ತನ್ನದೆಂದು ತಿಳಿಯುತ್ತಾನೆ. ಈ ಜೀವನು ನಿತ್ಯನು, ಅವಿನಾಶಿ, ಸೂಕ್ಷ್ಮನು, ಜನ್ಮಾದಿರಹಿತನು, ಎಲ್ಲರ ಆಶ್ರಯನು, ಸ್ವಯಂ ಪ್ರಕಾಶನೂ ಆಗಿದ್ದಾನೆ. ಅವನಿಗೆ ಸ್ವರೂಪದಿಂದ ಹುಟ್ಟು ಸಾವುಗಳು ಯಾವುದೂ ಇಲ್ಲ. ಹೀಗಿದ್ದರೂ ಇವನು ಈಶ್ವರ ರೂಪನೇ ಆಗಿರುವುದರಿಂದ ತನ್ನ ಮಾಯೆಯ ಗುಣಗಳಿಂದಲೇ ತಾನೇ ತನ್ನನ್ನು ವಿಶ್ವದ ರೂಪದಲ್ಲಿ ಪ್ರಕಟಿಸಿಕೊಳ್ಳುವನು. ಇವನಿಗೆ ಅತ್ಯಂತ ಪ್ರಿಯರಾಗಲಿ ಅಪ್ರಿಯರಾಗಲಿ ಯಾರೂ ಇಲ್ಲ. ತನ್ನವರು ಇತರರು ಎಂಬುದೂ ಇಲ್ಲ. ಯಾಕೆಂದರೆ ಗುಣ ದೋಷ ಅಂದರೆ ಹಿತಾಹಿತಗಳನ್ನು ಉಂಟು ಮಾಡುವ ಶತ್ರುತ್ವ, ಮಿತ್ರತ್ವ ಮುಂತಾದ ಬೇರೆ ಬೇರೆ ಬುದ್ಧಿಗಳ ವೃತ್ತಿಗಳಿಗೆ ಇವನೊಬ್ಬನೇ ಸಾಕ್ಷಿಯಾಗಿದ್ದು ನಿಜವಾಗಿಯೂ ಇವನು ಅದ್ವಿತೀಯನಾಗಿದ್ದಾನೆ. ಈ ಆತ್ಮನು ಕಾರ್ಯ ಕಾರಣಗಳ ಸಾಕ್ಷಿ ಮತ್ತು ಸ್ವತಂತ್ರವಾಗಿದ್ದಾನೆ.
ಅದಕ್ಕಾಗಿ ಇವನು ಶರೀರಾದಿಗಳ ಗುಣದೋಷಗಳನ್ನು ಅಥವಾ ಕರ್ಮಫಲಗಳನ್ನು ಸ್ವೀಕರಿಸುವುದಿಲ್ಲ. ಸದಾ ಉದಾಸೀನ ಭಾವದಿಂದಲೇ ಇರುತ್ತಾನೆ. ಶುಕ ಮಹಾಮುನಿಗಳು ಹೇಳ್ತಾರೆ, ಹೀಗೆ ಹೇಳಿ ಆ ಜೀವಾತ್ಮ ಹೊರಟೋಗ್ತಾನೆ. ಅವನ ಮಾತನ್ನು ಕೇಳಿ ನೆಂಟರಿಷ್ಟರು ಅತ್ಯಂತ ವಿಸ್ಮಯರಾದರು. ಅವರ ಸ್ನೇಹ ಬಂಧನ ಕಳೆದು ಹೋಯಿತು ಮತ್ತು ಅವನ ಸತ್ತಿರುವ ದುಃಖವೂ ದೂರ ಆಗೋಯಿತು. ಇದಾದ ಬಳಿಕ ಜ್ಞಾತಿ ಬಂಧುಗಳು ಬಾಲಕನ ಶವವನ್ನು ಎತ್ತಿಕೊಂಡು ಹೋಗಿ ಅದಕ್ಕೆ ಕಾಲೋಚಿತ ಸಂಸ್ಕಾರಗಳನ್ನು ಮರಣಾನಂತರದ ಕ್ರಿಯೆಗಳನ್ನು ಮಾಡಿ ಮುಗಿಸಿದರು. ಶೋಕ ಮೋಹ ಭಯ ದುಃಖಗಳಿಗೆ ಕಾರಣವಾಗುವ ಸ್ನೇಹ ಮಮತೆಗಳನ್ನು ತೊರೆದರು. ಪರೀಕ್ಷಿತನೇ, ಆ ಮಗುವಿಗೆ ವಿಷವನ್ನಿಟ್ಟು ಸಾವಿಗೆ ಕಾರಣರಾದ ರಾಣಿಯರ ಮುಖವು ಬಾಲಹತ್ಯೆಯಿಂದ ಕಾಂತಿಹೀನವಾಗಿತ್ತು ಮತ್ತು ನಾಚಿಕೆಯಿಂದ ಕಣ್ಣೆತ್ತಿಯೂ ನೋಡದಾದರು. ಅವರು ಅಂಗಿರಾರು ಶೋಪದೇಶವನ್ನು ನೆನೆದು ಮಾತ್ಸರಿರಹಿತರಾಗಿ ಯಮುನಾತೀರದಲ್ಲಿ ಬ್ರಾಹ್ಮಣರ ಆದೇಶದಂತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರು. ಹೀಗೆ ಅಂಗಿರಸ ಮತ್ತು ನಾರದ ಮಹರ್ಷಿಗಳ ಉಪದೇಶಗಳಿಂದ ಚಿತ್ರಕೇತುವಿನ ವಿವೇಕ ಬುದ್ಧಿ ಎಚ್ಚರಗೊಂಡಿತು. ಇದರಿಂದ ಅವನು ಸಲಗವು ಕೆರೆಯ ಕೆಸರಿನಿಂದ ಮೇಲೆದ್ದು ಬರುವಂತೆ ಮನೆ ವಾರ್ತೆಗಳ ಕಗ್ಗತ್ತಲೆಯ ಕೋಪದಿಂದ ಹೊರಗೆ ಬಂದನು. ಅವನು ಯಮುನಾತೀರದಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಿ ತರ್ಪಣಾದಿ ಧಾರ್ಮಿಕ ಕ್ರಿಯೆಗಳನ್ನು ಪೂರೈಸಿದನು. ಅನಂತರ ಇಂದ್ರಿಯ ಸಂಯಮದಿಂದ ಕೂಡಿ ಮೌನವಾಗಿ ಅವನು ದೇವರ್ಷಿ ನಾರದರ ಹಾಗೂ ಮಹರ್ಷಿ ಅಂಗಿರಸ್ ಚರಣಗಳಲ್ಲಿ ವಂದಿಸಿಕೊಂಡನು. ಚಿತ್ರಕೇತುವು ಜಿತೇಂದ್ರಿಯನು, ಭಗವದ್ಭಕ್ತನು, ಶರಣಾಗತನಾಗಿದ್ದಾನೆಂದು ನಾರದರು ನೋಡಿ ಅವರು ತುಂಬ ಪ್ರಸನ್ನರಾಗಿ ಅವನಿಗೆ ಈ ಸಂಕರ್ಷಣ ವಿದ್ಯೆಯನ್ನು ಉಪದೇಶ ಮಾಡಿದರು. ಓಂಕಾರ ಸ್ವರೂಪನಾದ ಭಗವಂತ, ನೀನು ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಈ ರೂಪಗಳಿಂದ ಕ್ರಮವಾಗಿ ಚಿತ್ತ ಬುದ್ಧಿ ಮನಸ್ಸು ಮತ್ತು ಅಹಂಕಾರಗಳಿಗೆ ಅಧಿಷ್ಠಾನನಾಗಿರುವೆ. ನಾನು ನಿತ್ಯ ಈ ಚತುರ್ವ್ಯೂಹ ರೂಪವನ್ನು ಮತ್ತೆ ಮತ್ತೆ ನಮಸ್ಕಾರ ಪೂರ್ವಕವಾಗಿ ಧ್ಯಾನಿಸುತ್ತೇನೆ. ಓಂ ನಮಸ್ತುಭ್ಯಂ ಭಗವತೇ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಸ್ಸಂಕರ್ಷಣಾಯ ಚ. ಓಂ ನಮಸ್ತುಭ್ಯಂ ಭಗವತೇ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಸ್ಸಂಕರ್ಷಣಾಯ ಚ. ನೀನು ವಿಶುದ್ಧ ವಿಜ್ಞಾನ ಸ್ವರೂಪನಾಗಿರುವೆ. ನಿನ್ನ ಮೂರ್ತಿಯು ಪರಮಾನಂದಮಯವಾಗಿದೆ. ನೀನು ನನ್ನ ಸ್ವರೂಪ ಭೂತ ಆನಂದದಲ್ಲೇ ಮಗ್ನನಾಗಿದ್ದು ಪರಮ ಶಾಂತನಾಗಿರುವೆ. ದ್ವೈತ ದೃಷ್ಟಿಯು ನಿನ್ನನ್ನು ಸ್ಪರ್ಶಿಸಲಾರದು. ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದ ಮೂರ್ತಯೇ ಆತ್ಮಾರಾಮಾಯ ಶಾಂತಾಯ ನಿವೃತ್ತ ದ್ವೈತ ದೃಷ್ಟಯೇ. ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದ ಮೂರ್ತಯೇ ಆತ್ಮಾರಾಮಾಯ ಶಾಂತಾಯ ನಿವೃತ್ತ ದ್ವೈತ ದೃಷ್ಟಯೇ. ರೂಪಭೂತವಾದ ಆನಂದದ ಅನುಭವದಿಂದಲೇ ಮಾಯೆ ಎಂದುಂಟಾದಾಗ ಮಾಯೆ ಎಂದುಂಟಾದ ರಾಗ ದ್ವೇಷಾದಿ ದೋಷಗಳನ್ನು ತಿರಸ್ಕರಿಸಿದವನಿಗೆ ನಮಸ್ಕಾರವು. ಇಂದ್ರಿಯಗಳಿಗೆ ಅಧಿಪತಿಯು ಮಹತ್ಸ್ವರೂಪನು ವಿಶ್ವಮೂರ್ತಿಯು ಆಗಿರುವ ನಿನಗೆ ನಮಸ್ಕಾರವು. ಆತ್ಮಾನಂದಾನುಭೂತ್ಯೈವ ವ್ಯಸ್ತ ಶಕ್ತಿಯೋರ್ಮ ಏ ನಮಃ ಋಷಿಕೇಶಾಯ ಮಹತೇ ನಮಸ್ತೆ ವಿಶ್ವಮೂರ್ತಯೇ. ಆತ್ಮಾನಂದಾನುಭೂತ್ಯೈವ ನ್ಯಸ್ತ ಶಕ್ತಿಯೂರ್ಮಯೇ ನಮಃ ಋಷಿಕೇಶಾಯ ಮಹತೇ ನಮಸ್ತೆ ವಿಶ್ವಮೂರ್ತಯೇ. ಮಹತ್ಸ್ವರೂಪನು ವಿಶ್ವಮೂರ್ತಿಯು ಆಗಿರುವ ನಿನಗೆ ನಮಸ್ಕಾರವು. ಮನಸ್ಸು ಸಹಿತ ವಾಣಿಯು ನಿನ್ನವರೆಗೆ ತಲುಪದೆ ಅದು ಮರಳುತ್ತದೆ. ಅದು ಉಪರತವಾದಾಗ ಉಳಿಯುವ ಅದ್ವಿತೀಯವು ನಾಮರೂಪರಹಿತವು ಚೇತನ ಮಾತ್ರವು ಕಾರ್ಯಕಾರಣಗಳಿಂದ ಅತೀತವೂ ಆದ ಆ ಪರತತ್ವವಾದ ಪರಮಾತ್ಮನು ನಮ್ಮನ್ನು ರಕ್ಷಿಸಲಿ. ವಚಸ್ಸು ಪರತೇ ಪ್ರಾಪ್ಯ ಯ ಏಕೋ ಮನಸಾ ಸಹ ಅನಾಮರೂಪಶ್ಚಿನ್ ಮಾತ್ರ ಸೋಮ ವ್ಯಾನ್ನ ಸದ ಸತ್ವರ. ಈ ಕಾರ್ಯಕಾರಣ ರೂಪವಾದ ಜಗತ್ತು ಯಾವನಿಂದ ಉತ್ಪನ್ನವಾಗುತ್ತದೋ, ಯಾವನಲ್ಲಿ ನೆಲೆಸುತ್ತದೋ, ಯಾವನಲ್ಲಿ ಲೀನವಾಗುತ್ತದೋ ಹಾಗೂ ಮಣ್ಣಿನ ವಸ್ತುಗಳಲ್ಲಿ ವ್ಯಾಪ್ತವಾದ ಮಣ್ಣಿನಂತೆ ಎಲ್ಲದರಲ್ಲಿ ಹಾಸುಹೋಕ್ಕಾಗಿ ವ್ಯಾಪಿಸಲ್ಪಟ್ಟಿದೆಯೋ ಅಪರ ಬ್ರಹ್ಮ ಸ್ವರೂಪನಾದ ನಿನಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಯಸ್ಮಿನ್ನಿದಂ ಯತಶ್ಚೇದಂ ತಿಷ್ಠತ್ಯಪ್ಯೇತಿ ಜಾಯತೆ ಮೃಣ್ಮಯೇಷ್ಟಿವ ಮೃಜ್ಜಾತಿ ತಸ್ಯೈ ತೇ ಬ್ರಹ್ಮಣೇ ನಮಃ. ನೀನು ಆಕಾಶದಂತೆ ಬಡವರಿಗೆ ಏಕರಸವಾಗಿ ವ್ಯಾಪಿಸಿಕೊಂಡಿದ್ದರು ನಿನ್ನನ್ನು ಮನಸ್ಸು ಬುದ್ಧಿ ಮತ್ತು ಜ್ಞಾನೇಂದ್ರಿಯಗಳು ತಮ್ಮ ಜ್ಞಾನಶಕ್ತಿಯಿಂದ ಅರಿಯಲಾರರು. ಪ್ರಾಣ ಹಾಗೂ ಕರ್ಮೇಂದ್ರಿಯಗಳು ತಮ್ಮ ಕ್ರಿಯಾರೂಪವಾದ ಶಕ್ತಿಯಿಂದ ನಿನ್ನನ್ನು ಸ್ಪರ್ಶಿಸಲಾರವು. ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ. ದೇಹೇಂದ್ರಿಯ ಪ್ರಾಣ ಮನೋ ಧಿಯೋಮಿ ಯದಂಶ ವಿದ್ಧಾಹ ಪ್ರಚರಂತಿ ಕರ್ಮಸು ನೈವಾನ್ಯದ ಲೋಹಮಿವಾ ಪ್ರ ತಪ್ತಂ ಸ್ಥಾನೀಷು
ತದ್ರಷ್ಟಪ ದೇಶ ನೀತಿ. ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ ಇವುಗಳ ಜಾಗ್ರತ ಹಾಗೂ ಸ್ವಪ್ನಾವಸ್ಥೆಗಳಲ್ಲಿ ನಿನ್ನ ಚೈತನ್ಯಾಂಶವನ್ನು ಕೂಡಿಕೊಂಡೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತವೆ. ಸುಷುಪ್ತಿ ಮತ್ತು ಮೂರ್ಛೆಯ ಅವಸ್ಥೆಗಳಲ್ಲಿ ನಿನ್ನ ಚೈತನ್ಯಾಂಶದಿಂದ ಕೂಡದೇ ಇರುವುದರಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡಲು ಅಸಮರ್ಥವಾಗುತ್ತದೆ. ಹಾಗೆಯೇ ಕಬ್ಬಿಣವು ಬೆಂಕಿಯಲ್ಲಿ ಕಾದಾಗ ಸುಡಬಲ್ಲದು, ಇಲ್ಲದಿದ್ದರೆ ಇಲ್ಲ. ಯಾವುದು ದ್ರಷ್ಟ ಎಂದು ಹೇಳುವರು ಅದು ನೀನೇ ಆಗಿರುವೆ. ಜಾಗ್ರತ್ ಮುಂತಾದ ಅವಸ್ಥೆಗಳಲ್ಲಿ ನೀನು ಅದನ್ನು ಸ್ವೀಕರಿಸುತ್ತೀಯೇ. ನಿಜವಾಗಿ ನಿನ್ನಿಂದ ಹೊರತವುಗಳಿಗೆ ಯಾವುದೇ ಅಸ್ತಿತ್ವವಿಲ್ಲ. ಓಂ ನಮೋ ಭಗವತೆ ಮಹಾಪುರುಷಾಯ, ಮಹಾನುಭಾವಾಯ, ಮಹಾವಿಭೂತಿಪತೆಯೇ, ಸಕಲ ಸಾತ್ವತ ಪರಿಬೃಢ ನಿಖರ ಕರಕಮಲ ಕುಡ್ಮೋ ಕುಡ್ಮಲೋಪ ಲಾಲಿತ ಚರಣಾರವಿಂದ ಯುಗಲ ಪರಮ ಪರಮೇಷ್ಠೀ ನಮಸ್ತೆ. ಓಂಕಾರ ಸ್ವರೂಪಿಯು, ಮಹಾಪುರುಷನು, ಮಹಾನುಭಾವನು, ಮಹಾವಿಭೂತಿಯುಳ್ಳವನೂ ಆದ ಭಗವಾನ್ ಸಂಕರ್ಷಣ ದೇವನಿಗೆ ನಮಸ್ಕಾರವು. ಶ್ರೇಷ್ಠತಮರಾದ ಎಲ್ಲ ಭಕ್ತರ ಸಮೂಹಗಳು ಮೊಗ್ಗಿನಂತೆ ಜೋಡಿಸಿದ ತಮ್ಮ ಕರಕಮಲಗಳಿಂದ ನಿನ್ನ ಸೇವೆ ಮಾಡುವುದರಲ್ಲಿ ಆಸಕ್ತವಾಗಿವೆ. ನೀನೇ ಸರ್ವಶ್ರೇಷ್ಠನು, ಓ ಮಹಾಪ್ರಭುವೇ, ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಶುಕಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ದೇವರ್ಷಿ ನಾರದರು ತಮ್ಮಲ್ಲಿ ಶರಣಾಗತನಾಗಿದ್ದ ಭಕ್ತನಾದ ಚಿತ್ರಕೇತುವಿಗೆ ವಿದ್ಯೆಯನ್ನು ಉಪದೇಶಿಸಿ ಅಂಗೀರಸ ಮಹರ್ಷಿಗಳೊಡನೆ ಬ್ರಹ್ಮಲೋಕಕ್ಕೆ ಹೋದರು, ತೆರಳಿದರು. ಚಿತ್ರಕೇತುರಾಜನು ದೇವರ್ಷಿ ನಾರದರು ಉಪದೇಶ ಮಾಡಿದ್ದ ವಿದ್ಯೆಯನ್ನ ಅವರ ಆದೇಶದಂತೆ 7 ದಿವಸ ಕಾಲ ಕೇವಲ ಜಲಾಹಾರದಿಂದ ಏಕಾಗ್ರತೆಯಿಂದ ಅನುಷ್ಠಾನ ಮಾಡಿದನು. ಅನಂತರ ಆ ವಿದ್ಯೆಯ ಅನುಷ್ಠಾನದಿಂದ 7 ರಾತ್ರಿಯ ಬಳಿಕ ರಾಜ ಚಿತ್ರಕೇತುವಿಗೆ ವಿದ್ಯಾಧರರ ಅಖಂಡ ಆಧಿಪತ್ಯವು ಪ್ರಾಪ್ತವಾಯಿತು. ಮತ್ತೆ ಕೆಲವೇ ದಿನಗಳಲ್ಲಿ ಆ ವಿದ್ಯೆಯ ಪ್ರಭಾವದಿಂದ ಅವನ ಮನಸ್ಸು ಮತ್ತೂ ಶುದ್ಧವಾಯಿತು. ಈಗ ಅವನು ದೇವಾದಿದೇವ ಭಗವಾನ್ ಆದಿಶೇಷನ ಬಳಿಗೆ ತಲುಪಿದನು. ಅಲ್ಲಿ ಭಗವಾನ್ ಆದಿಶೇಷನು ಸಿದ್ದೇಶ್ವರರ ಮಧ್ಯದಲ್ಲಿ ವಿರಾಜಮಾನವಾಗಿರುವುದನ್ನು ನೋಡಿದನು. ಅವನ ದಿವ್ಯ ಮಂಗಳ ದೇಹವು ಕಮಲದ ದಂಟಿನಂತೆ ಬೆಳ್ಳಗೆ ಹೊಳೆಯುತ್ತಿತ್ತು. ಅದರ ಮೇಲೆ ನೀಲಿ ಬಣ್ಣದ ವಸ್ತುಗಳು ರಾಜಿಸುತ್ತಿದ್ದವು. ತಲೆಯ ಮೇಲೆ ಕಿರೀಟ, ಬಾಹುಗಳಲ್ಲಿ ತೋಳ್ಬಂದಿಗಳು, ಕಟಿಯಲ್ಲಿ ಉಡಿದಾರವು, ಕೈಗಳಲ್ಲಿ ಕಂಕಣಗಳು ಕಳಕಳಿಸುತ್ತಿದ್ದವು. ನಸುಕೆಂಪಾದ ಕಣ್ಣುಗಳಿಂದಲೂ ಮುಖದಲ್ಲಿ ಪ್ರಸನ್ನತೆ ಶೋಭಿಸ್ತಾ ಇತ್ತು. ಭಗವಾನ್ ಆದಿಶೇಷನ ದರ್ಶನ ಮಾಡುತ್ತಲೇ ರಾಜರ್ಷಿ ಚಿತ್ರಕೇತುವಿನ ಎಲ್ಲ ಪಾಪಗಳು ನಾಶವಾದವು. ಅವನ ಅಂತಃಕರಣ ಸ್ವಚ್ಛವೂ ನಿರ್ಮಲವೂ ಆಯಿತು. ಹೃದಯದಲ್ಲಿ ಭಕ್ತಿಭಾವವು ಉಕ್ಕಿ ಹರಿಯಿತು. ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಉಮ್ಮಳಿಸಿದವು. ಮೈ ಪುಳಕದಿಂದ ಅರಳಿತು. ಅವನ ಅಂತಹ ಸ್ಥಿತಿಯಲ್ಲಿ ಆದಿಪುರುಷ ಭಗವಾನ್ ಶೇಷದೇವರಿಗೆ ನಮಸ್ಕರಿಸಿದನು. ಅವನ ಕಣ್ಣುಗಳಿಂದ ತೊಟ್ಟಿಕ್ಕುತ್ತಿದ್ದ ಆನಂದ ಬಾಷ್ಪಗಳಿಂದ ಭಗವಾನ್ ಶೇಷನ ಪಾದಪೀಠವು ನೆನೆಯಿತು. ಪ್ರೇಮೋದ್ರೇಕದಿಂದ ಅವನ ಬಾಯಿಂದ ಒಂದು ಅಕ್ಷರವೂ ಹೊರಡಲಿಲ್ಲ. ಅವನು ಬಹಳ ಹೊತ್ತಿನವರೆಗೆ ಶೇಷದೇವರನ್ನು ಸ್ತುತಿಸಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಅವನಿಗೆ ಮಾತನಾಡುವ ಅಲ್ಪ ಸ್ವಲ್ಪ ಶಕ್ತಿ ಉಂಟಾಯಿತು. ಅವನು ವಿವೇಕದಿಂದ ಬುದ್ಧಿಯನ್ನು ಸ್ಥಿಮಿತಕ್ಕೆ ತಂದುಕೊಂಡು ಇಂದ್ರಿಯಗಳ ಬಾಹ್ಯವೃತ್ತಿಗಳನ್ನು ತಡೆಗಟ್ಟಿದನು. ಅನಂತರ ಪಾಂಚರಾತ್ರವೇ ಮುಂತಾದ ಭಕ್ತಿ ಶಾಸ್ತ್ರಗಳಲ್ಲಿ ವರ್ಣಿತವಾಗಿರುವ ದಿವ್ಯ ಸ್ವರೂಪವುಳ್ಳ ಜಗದ್ಗುರುವನ್ನು ಹೀಗೆ ಸ್ತೋತ್ರ ಮಾಡಿದನು. ಚಿತ್ರಕೇತು ಹೇಳ್ತಾನೆ, ಅಜಿತ ಜಿತ ಸಮಮತಿಭಿ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತ ವಿಜಾಸ್ತೆ ವಿಚ ಭಜತ ಭಜತಾಂ ಏಕಾಮಾತ್ಮನ ಯ ಆತ್ಮದೋತಿ ಕರುಣಃ. ಓ ಅಜಿತನೇ, ನೀವು ಅಜಿತನಾಗಿ ಯಾರಿಂದಲೂ ಗೆಲ್ಲಲ್ಪಡದವನಾಗಿದ್ದರು, ಸಮದರ್ಶಿಗಳು ಜಿತೇಂದ್ರಿಯರು ಆದ ಸಾಧುಗಳು ನಿನ್ನ ಭಕ್ತಿಯಿಂದ ಗೆದ್ದುಕೊಂಡಿರುವರು. ನೀನು ನಿನ್ನ ಸೌಂದರ್ಯ, ಮಾಧುರ್ಯ, ಕಾರುಣ್ಯಗಳೇ ಮುಂತಾದ ಗುಣಗಳಿಂದ ಅವರನ್ನ ಗೆದ್ದು ವಶಪಡಿಸಿಕೊಳ್ಳುವೆ. ಆಹಾ, ನೀನು ಧನ್ಯನಾಗಿರುವೆ, ಏಕೆಂದರೆ ನಿಷ್ಕಾಮ ಭಾವದಿಂದ ನಿನ್ನನ್ನು ಭಜಿಸುವವರಿಗೆ ನೀನು ಕರುಣಾವಶನಾಗಿ ನಿನ್ನನ್ನೇ ಕೊಟ್ಟುಕೊಳ್ಳುವೆ. ಓ ಭಗವಂತ, ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯಗಳು ನಿನ್ನ ಲೀಲಾವಿಲಾಸವಾಗಿದೆ. ಜಗತ್ತಿನ ಸೃಷ್ಟಿಕರ್ತರಾದ ಬ್ರಹ್ಮದೇವರೇ ಮುಂತಾದವರು ನಿನ್ನ ವಂಶಭೂತರಾದವರು ಹೀಗಿದ್ದರು. ಅವರು ಬೇರೆ ಬೇರೆಯಾಗಿ ತಮ್ಮನ್ನು ಜಗತ್ಕರ್ತರು ಎಂದು ತಿಳಿದುಕೊಂಡು ವ್ಯರ್ಥವಾದ ಅಭಿಮಾನದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಪರಮಾಣುಗಳಿಂದ ಹಿಡಿದು ಪರಮ ಮಹತ್ತಿನವರೆಗೆ ಸಮಸ್ತ ವಸ್ತುಗಳ ಆದಿ ಮಧ್ಯ ಅಂತ್ಯಗಳಲ್ಲಿಯೂ ನೀನೇ ಬೆಳಗುತ್ತಿರುವೆ. ಆದರೆ ನಿನಗೆ ಆದಿ ಮಧ್ಯ ಅಂತ್ಯಗಳು ಇಲ್ಲ. ಏಕೆಂದರೆ ಯಾವುದೇ ಪದಾರ್ಥದ ಆದಿ ಮತ್ತು ಅಂತ್ಯದಲ್ಲಿ ಯಾವ ವಸ್ತು ಇರುತ್ತದೋ ಅದೇ ಮಧ್ಯದಲ್ಲೂ ಅದೇ ಇರುತ್ತೆ. ಈ ಬ್ರಹ್ಮಾಂಡ ಕೋಶವು ಪೃಥಿವಿಯೇ ಮುಂತಾಗಿ ಒಂದಕ್ಕಿಂತಲೂ ಒಂದು 10ರಷ್ಟಿರುವ 7 ಆವರಣಗಳಿಂದ ಸುತ್ತುವರೆದಿದೆ. ತನ್ನಂತೆಯೇ ಇರುವ ಬೇರೆ ಕೋಟಿ ಕೋಟಿ ಬ್ರಹ್ಮಾಂಡಗಳೊಂದಿಗೆ ನಿನ್ನಲ್ಲಿ ಒಂದು ಪರಮಾಣುವಿದ್ದಂತೆ ಸುತ್ತುತ್ತಾ ಇರುತ್ತದೆ. ಹೀಗಿದ್ದರೂ ಅದಕ್ಕೆ ನಿನ್ನ ಎಲ್ಲೆಯೂ ತಿಳಿಯದು. ಅದಕ್ಕಾಗಿ ನೀನು ಅನಂತನಾಗಿರುವೆ. ವಿಷಯ ಭೋಗಗಳನ್ನೇ ಬಯಸುವ ನರ ಪಶುಗಳು ನಿನ್ನನ್ನು ಭಜಿಸದೆ ನಿನ್ನ ವಿಭೂತಿ ಸ್ವರೂಪರಾದ ಇಂದ್ರಾದಿ ದೇವತೆಗಳನ್ನು ಉಪಾಸಿಸುತ್ತಾರೆ. ಪ್ರಭು,
ರಾಜಕುಲವು ನಾಶವಾದ ಬಳಿಕ ಅದರ ಅನುಯಾಯಿಗಳ ಬದುಕು ಕೂಡ ನಾಶವಾಗುವಂತೆ ಕ್ಷುದ್ರ ಉಪಾಸ್ಯ ದೇವತೆಗಳು ನಾಶವಾದಾಗ ಅವರು ದಯಪಾಲಿಸಿದ ಭೋಗಗಳು ನಷ್ಟವಾಗಿ ಹೋಗುತ್ತದೆ. ಓ ಪರಮಾತ್ಮನೇ, ನೀನು ಜ್ಞಾನ ಸ್ವರೂಪಿಯು ನಿರ್ಗುಣನೂ ಆಗಿರುವೆ. ಅದಕ್ಕಾಗಿ ನಿನ್ನ ಕುರಿತಾಗಿ ಮಾಡಿದ ಸಕಾಮ ಭಾವನೆಯೂ ಕೂಡ ಬೇರೆ ಬೇರೆ ಕರ್ಮಗಳಂತೆ ಹುರಿದ ಬೀಜಗಳು ಮೊಳೆಯದಂತೆ ಜನನ ಮರಣಿ ರೂಪಿ ಫಲವನ್ನು ಕೊಡಲಾರದು. ಏಕೆಂದರೆ ಜೀವಿಗೆ ಉಂಟಾಗುವ ಸುಖ ದುಃಖ ಮುಂತಾದ ದ್ವಂದ್ವಗಳು ಸತ್ವಾದಿ ಗುಣಗಳಿಂದಲೇ ಉಂಟಾಗುತ್ತದೆ. ನಿರ್ಗುಣದಿಂದಲ್ಲ ಓ ಅಜಿತನೇ, ನೀನು ಪರಿಶುದ್ಧವಾದ ಭಾಗವತ ಧರ್ಮವನ್ನು ಉಪದೇಶಿಸಿದಾಗಲೇ ಎಲ್ಲರನ್ನೂ ಗೆದ್ದುಕೊಂಡಿರುವೆ. ಏಕೆಂದರೆ ತಮ್ಮಲ್ಲಿ ಯಾವುದೇ ಸಂಗ್ರಹ ಪರಿಗ್ರಹವನ್ನು ಇಟ್ಟುಕೊಳ್ಳದಿರುವ, ಯಾವುದೇ ವಸ್ತುವಿನಲ್ಲಿ ಅಹಂತೆ ಮಮತೆಗಳಿಲ್ಲದಿರುವ ಆತ್ಮ ರಾಮರಾದ ಸನಕಾದಿ ಪರಮ ಮಹರ್ಷಿಗಳು ಕೂಡ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಇದೇ ಭಾಗವತ ಧರ್ಮವನ್ನು ಆಶ್ರಯಿಸುತ್ತಾರೆ. ಈ ಭಾಗವತ ಧರ್ಮದಲ್ಲಿ ಸಕಾಮ ಧರ್ಮಗಳಂತೆ ಮನುಷ್ಯರಲ್ಲಿ ಇದು ನಾನು, ಇದು ನನ್ನದು, ಇದು ನೀನು, ಇದು ನಿನ್ನದು ಎಂಬ ವಿಷಮ ಬುದ್ಧಿಯು ಉಂಟಾಗುವುದಿಲ್ಲ. ಹೀಗೆ ನಿಷ್ಕಾಮವಾಗಿ ಅಹಂಕಾರ ಮಂಕಾರಾದಿರಹಿತವಾಗಿರುವ ಭಾಗವತ ಧರ್ಮವೇ ಶುದ್ಧವಾದ ಧರ್ಮವು. ಇದಕ್ಕೆ ವಿಪರೀತವಾಗಿ ಯಾವ ಧರ್ಮದ ಮೂಲದಲ್ಲೇ ವಿಷಮತೆಯ ಬೀಜವು ಬಿತ್ತಲ್ಪಟ್ಟಿದೆಯೋ ಅದು ಅಶುದ್ಧವು, ವಿನಾಶಿಯು ಮತ್ತು ಅಧರ್ಮದಿಂದ ತುಂಬಿರುವುದು. ಸಕಾಮ ಧರ್ಮವು ತನ್ನದು ಇತರರದು ಹಿತವನ್ನೇ ಉಂಟು ಮಾಡುವುದು. ಆದ್ದರಿಂದ ತನ್ನ ಅಥವಾ ಪರರ ಯಾವುದೇ ಪ್ರಯೋಜನ ಹಾಗೂ ಹಿತವು ಸಿದ್ಧಿಸುವುದಿಲ್ಲ. ಆ ಧರ್ಮವನ್ನು ಅನುಷ್ಠಾನ ಮಾಡುವವನ ಚಿತ್ತವು ದುಃಖಿತವಾದಾಗ ನಿನಗೆ ರೋಷ ಉಂಟಾಗುವುದು. ಇದರ ಇತರ ಚಿತ್ತಕ್ಕೆ ದುಃಖ ಉಂಟಾದಾಗ ಅದು ಧರ್ಮವೇ ಆಗಿರದ ಧರ್ಮವೇ ಆಗಿರುವುದು. ಓ ಭಗವಂತ, ನೀನು ಯಾವ ದೃಷ್ಟಿಯಿಂದ ಭಾಗವತ ಧರ್ಮವನ್ನು ನಿರೂಪಣೆ ಮಾಡಿರುವೆಯೋ ಅದು ಎಂದಿಗೂ ಪರಮಾರ್ಥದಿಂದ ಕದಲುವುದಿಲ್ಲ. ಅದಕ್ಕಾಗಿ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ಸಮದೃಷ್ಟಿಯುಳ್ಳ ಸಾಧು ಸಂತರೇ ಅದನ್ನು ಸೇವಿಸುತ್ತಾರೆ. ಭಗವಂತನೇ, ನಿನ್ನ ದರ್ಶನ ಮಾತ್ರದಿಂದಲೇ ಮನುಷ್ಯನ ಎಲ್ಲ ಪಾಪಗಳು ಕ್ಷಯ ಹೊಂದುವುದರಲ್ಲಿ ಅಸಂಭವವೇನೂ ಇಲ್ಲ. ಏಕೆಂದರೆ ಒಂದು ಬಾರಿ ನಿನ್ನ ನಾಮವನ್ನು ಕೇಳುವುದರಿಂದಲೇ ನೀಚನಾದ ಚಾಂಡಾಲನು ಸಂಸಾರದಿಂದ ಮುಕ್ತನಾಗಿ ಹೋಗ್ತಾನೆ. ಓ ಭಗವಂತ, ಈಗ ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಅಂತಃಕರಣದ ಎಲ್ಲ ಮಲವು ತೊಳೆದು ಹೋಯಿತು. ನಿನ್ನ ಅನನ್ಯ ಭಕ್ತರಾದ ದೇವರ್ಷಿ ನಾರದರು ಹೇಳಿರುವ ಮಾತು ಹೇಗೆ ಸುಳ್ಳಾದೀತು? ಓ ಅನಂತ, ನೀನು ಸಮಸ್ತ ಜಗತ್ತಿನ ಆತ್ಮನಾಗಿದ್ದೀಯ. ಆದ್ದರಿಂದ ಜಗತ್ತಿನ ಪ್ರಾಣಿಗಳು ಮಾಡುವುದೆಲ್ಲವನ್ನು ನೀನು ತಿಳಿದೇ ಇರುವೆ. ಹೇಗೆ ಮಿಣುಕೋಳವು ಸೂರ್ಯನನ್ನು ಪ್ರಕಾಶಿತವಾಗಿರಿಸಲಾರದು, ಹಾಗೆಯೇ ಪರಮಗುರುವಾದ ನಿನ್ನಲ್ಲಿ ಏನೆಂದು ನಿವೇದಿಸಿಕೊಳ್ಳಲಿ. ಸಕಲ ಜಗತ್ತಿನ ಉತ್ಪತ್ತಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅಧಿಪತಿಯಾಗಿರುವ ಭಗವಂತನಾದ ನಿನಗೆ ನಮಸ್ಕಾರವು. ಅತ್ಯಂತ ಶುದ್ಧನಾದ ಪರಮಾಂಸನು ನೀನು. ಕುಯೋಗಿಗಳಿಗೆ ಭೇದ ದೃಷ್ಟಿ ಇರುವುದರಿಂದ ಅವರು ನಿನ್ನ ವಾಸ್ತವಿಕ ಸ್ವರೂಪವನ್ನು ತಿಳಿಯಲಾರರು. ನಿನ್ನಿಂದಲೇ ಶಕ್ತಿಯನ್ನು ಪಡೆದುಕೊಂಡೇ ಆ ಬ್ರಹ್ಮಾದಿ ಲೋಕಪಾಲಕರು ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡಲು ಸಮರ್ಥರಾಗುತ್ತಾರೆ. ನಿನ್ನ ದೃಷ್ಟಿಯಿಂದ ಚೈತನ್ಯವನ್ನು ಪಡೆದು ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಗ್ರಹಿಸಲು ಸಮರ್ಥವಾಗುತ್ತವೆ. ಈ ಭೂಮಂಡಲವು ನಿನ್ನ ತಲೆಯ ಮೇಲೆ ಒಂದು ಸಾಸಿವೆ ಕಾಳಿನಂತೆ ಕಂಡುಬರುತ್ತದೆ. ಅಂತಹ ಸಾವಿರ ತಲೆಗಳುಳ್ಳ ಪರಮ ಪುರುಷವಾದ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ. ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ವಿದ್ಯಾಧರರ ಅಧಿಪತಿಯಾದ ಚಿತ್ರಕೇತುವಿಗೆ ಭಗವಾನ್ ಅನಂತನನ್ನ ಸ್ತುತಿಸಿದಾಗ ಶ್ರೀ ಭಗವಂತನು ಪ್ರಸನ್ನನಾಗಿ ಅವನು ಹೇಳ್ತಾನೆ, ಎಲೈರಾಜನೇ, ದೇವರ್ಷಿ ನಾರದರು ಮತ್ತು ಅಂಗೀರಸ ಮಹರ್ಷಿಗಳು ನಿನಗೆ ನನ್ನ ಕುರಿತಾದ ವಿದ್ಯೆಯನ್ನು ಉಪದೇಶಿಸಿರುವರು. ಅದರಿಂದ ಹಾಗೂ ನನ್ನ ದರ್ಶನದಿಂದ ನೀನು ಸಂಸಿದ್ಧಿಯನ್ನು ಪಡೆದಿದ್ದೀಯ. ನಾನೇ ಸಮಸ್ತ ಪ್ರಾಣಿಗಳ ರೂಪದಲ್ಲಿದ್ದೇನೆ, ನಾನೇ ಅವರ ಆತ್ಮನಾಗಿರುವೆನು, ಅವರನ್ನು ಪಾಲಿಸುವವನು ನಾನೇ. ಶುದ್ಧ ಬ್ರಹ್ಮ ಅಂದರೆ ವೇದ ಮತ್ತು ಪರಬ್ರಹ್ಮ ಎರಡೂ ನನ್ನ ಸನಾತನ ರೂಪವಾಗಿದೆ. ಆತ್ಮನು ಕಾರ್ಯಕಾರಣಾತ್ಮಕ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಕಾರ್ಯಕಾರಣಾತ್ಮಕವಾದ ಜಗತ್ತು ಆತ್ಮನಲ್ಲಿ ನೆಲೆಸಿದೆ ಹಾಗೂ ಇವೆರಡರಲ್ಲಿಯೂ ನಾನು ಅಧಿಷ್ಠಾನ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಮತ್ತು ಇವೆರಡೂ ನನ್ನಲ್ಲಿ ಕಲ್ಪಿತವಾಗಿವೆ. ಸ್ವಪ್ನದಲ್ಲಿ ಮಲಗಿರುವ ಮನುಷ್ಯನು ಸ್ವಪ್ನ ಅನಂತರ ಅದರ ಸಮಸ್ತ ಜಗತ್ತು ತನ್ನಲ್ಲಿಯೇ ನೋಡುತ್ತಾನೆ ಮತ್ತು ಸ್ವಪ್ನಾನಂತರ ಮುಗಿದು ಹೋದಾಗ ಸ್ವಪ್ನದಲ್ಲಿ ಎಚ್ಚರಗೊಳ್ತಾನೆ. ತನ್ನನ್ನು ಜಗತ್ತಿನ ಒಂದು ಮೂಲೆಯಲ್ಲಿ ಇರುವಂತೆ ಕಾಣುವನು. ಆದರೆ ವಾಸ್ತವವಾಗಿ ಅದು ಸ್ವಪ್ನವೇ ಆಗಿದೆ. ಹಾಗೆಯೇ ಜೀವಿಯು ಜಾಗ್ರ ಮುಂತಾದ ಅವಸ್ಥೆಗಳು ಕೂಡ ಪರಮೇಶ್ವರನ ಮಾಯೆಯೇ ಆಗಿದೆ. ಹೀಗೆ ತಿಳಿದು ಕೊಂಡು ಎಲ್ಲರ ಸಾಕ್ಷಿ ಮಾಯಾತೀತ ಪರಮಾತ್ಮ ನನ್ನೇ ಸ್ಮರಿಸಬೇಕು. ಮಲಗಿದ ಮನುಷ್ಯನು ಯಾವುದರ ಸಹಾಯದಿಂದ ತನ್ನ ನಿದ್ರೆಯನ್ನು ಮತ್ತು ಅದರ ಅತೀಂದ್ರಿಯ ಸುಖವನ್ನು ಅನುಭವಿಸುವನು ಆ ಬ್ರಹ್ಮನು ನಾನೇ ಆಗಿದ್ದೇನೆ. ಅದನ್ನು ನಿನ್ನ ಆತ್ಮವೆಂದು ತಿಳಿ. ಪುರುಷನ ನಿದ್ರೆ ಮತ್ತು ಎಚ್ಚರ ಇವೆರಡೂ ಅವಸ್ಥೆಗಳನ್ನು ಅನುಭವಿಸುತ್ತಾನೆ. ಅವನು ಆ ಅವಸ್ಥೆಗಳಲ್ಲಿ ಅನುಗತನಾಗಿದ್ದರೂ ವಾಸ್ತವವಾಗಿ ಅವುಗಳಿಂದ ಬೇರೆಯೇ ಆಗಿದ್ದಾನೆ. ಅವನ ಎಲ್ಲ ಅವಸ್ಥೆಗಳಲ್ಲಿ ಇರುವ ಅಖಂಡ ಏಕರಸ ಜ್ಞಾನವೇ ಬ್ರಹ್ಮವಾಗಿದೆ, ಅದೇ ಪರಬ್ರಹ್ಮವಾಗಿದೆ. ಜೀವನ ತನ್ನ ಸ್ವರೂಪವನ್ನು ಮರೆತು ಹೋದಾಗ ಅವನು ತನ್ನನ್ನು ಬೇರೆ ಅಂತ ತಿಳಿದುಕೊಳ್ತಾನೆ. ಆದ್ದರಿಂದಲೇ ಅವನಿಗೆ ಸಂಸಾರ ಚಕ್ರದಲ್ಲಿ ಬೀಳಬೇಕಾಗತ್ತೆ. ಮತ್ತೆ ಹುಟ್ಟಿನ ನಂತರ ಸಾವು, ಸಾವಿನ ನಂತರ ಹುಟ್ಟು ಅವರಿಗೆ ಉಂಟಾಗುತ್ತೆ. ಈ ಮನುಷ್ಯ ಯೋನಿಯು ಜ್ಞಾನ ಮತ್ತು ವಿಜ್ಞಾನದ ಮೂಲ ಸ್ರೋತಸ್ಸಾಗಿದೆ. ಇದನ್ನು ಪಡೆದುಕೊಂಡರೂ ತನ್ನ ಆತ್ಮಸ್ವರೂಪನಾದ ಪರಮಾತ್ಮನನ್ನು ತಿಳಿದುಕೊಳ್ಳದಿರುವವನಿಗೆ ಎಲ್ಲಿಯೂ ಯಾವುದೇ ಯೋನಿಯಲ್ಲಿ ಶಾಂತಿ ಸಿಗಲಾರದು. ರಾಜನೇ,
ಸಾಂಸಾರಿಕ ಸುಖಕ್ಕಾಗಿ ಮಾಡಲಾದ ಪ್ರಯತ್ನಗಳಲ್ಲಿ ಶ್ರಮವಿದೆ, ಕ್ಲೇಶವಿದೆ. ಪರಮ ಸುಖದ ಉದ್ದೇಶದಿಂದ ಮಾಡಲಾಗುವ ಕರ್ಮದಲ್ಲಿ ಅದಕ್ಕೆ ವಿರುದ್ಧವಾಗಿ ಪರಮ ದುಃಖವನ್ನೇ ಅವು ಕೊಡುವುದು. ಆದರೆ ಕರ್ಮಗಳಿಂದ ನಿವೃತ್ತನಾಗಿ ಹೋಗುವುದರಲ್ಲಿ ಯಾವುದೇ ಭಯವಿಲ್ಲ. ಹೀಗೆ ಯೋಚಿಸಿ ಬುದ್ಧಿವಂತನು ಯಾವುದೇ ಪ್ರಕಾರದ ಕರ್ಮ ಅಥವಾ ಅವುಗಳ ಫಲಗಳನ್ನು ಸಫಲಗಳ ಸಂಕಲ್ಪವನ್ನು ಮಾಡಬಾರದು. ಜಗತ್ತಿನ ಎಲ್ಲ ಸ್ತ್ರೀ ಪುರುಷರು ತಮಗೆ ಸುಖ ಸಿಗಲಿ ಮತ್ತು ದುಃಖದಿಂದ ಬಿಡುಗಡೆ ಆಗಲಿ ಎಂದೇ ಕರ್ಮಗಳನ್ನು ಮಾಡುತ್ತಾರೆ. ಆದರೆ ಆ ಕರ್ಮಗಳಿಂದ ಅವರ ದುಃಖವು ದೂರವಾಗುವುದಿಲ್ಲ ಮತ್ತು ಅವರಿಗೆ ಸುಖವು ದೊರೆಯುವುದಿಲ್ಲ. ತನ್ನನ್ನು ಬಹಳ ಬುದ್ಧಿವಂತನೆಂದು ತಿಳಿದು ಕರ್ಮದ ಹಿಡಿತದಲ್ಲಿ ಸಿಕ್ಕಿರುವವರಿಗೆ ವಿಪರೀತ ಫಲವೇ ಸಿಗುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ಜೊತೆಗೆ ಆತ್ಮನ ಸ್ವರೂಪವು ಅತ್ಯಂತ ಸೂಕ್ಷ್ಮವಾಗಿದೆ. ಜಾಗ್ರತ್, ಸುಪ್ನ, ಸ್ವಪ್ನ, ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳಿಂದ ಹಾಗೂ ಅವುಗಳ ಅಭಿಮಾನಗಳಿಂದಲೂ ವಿಲಕ್ಷಣವಾಗಿದೆ ಎಂಬುದನ್ನು ತಿಳ್ಕೋಬೇಕು. ಇದನ್ನು ಅರಿತುಕೊಂಡು ಈ ಲೋಕದಲ್ಲಿ ನೋಡಿದ ಮತ್ತು ಪರಲೋಕದಲ್ಲಿ ಕೇಳಿರುವ ವಿಷಯ ಭೋಗಗಳನ್ನು ವಿವೇಕ ಬುದ್ಧಿಯಿಂದ ಬಿಡಿಸಿಕೊಂಡು ಜ್ಞಾನ ಮತ್ತು ವಿಜ್ಞಾನದಲ್ಲಿ ಸಂತುಷ್ಟನಾಗಿ ನನ್ನ ಭಕ್ತನಾಗಬೇಕು. ಯೋಗ ಮಾರ್ಗದ ತತ್ವವನ್ನು ತಿಳಿಯುವುದರಲ್ಲಿ ನಿಪುಣನಿಗೆ ಜೀವಿಗೆ ಎಲ್ಲಕ್ಕಿಂತ ದೊಡ್ಡ ಸ್ವಾರ್ಥ ಮತ್ತು ಪರಮಾರ್ಥ ಕೇವಲ ಬ್ರಹ್ಮ ಮತ್ತು ಆತ್ಮನ ಏಕತೆಯನ್ನು ಅನುಭವಿಸದೇ ಆಗಿದೆ ಎಂಬುದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತ ಭಗವಂತ ಹೇಳ್ತಾನೆ. ರಾಜನೇ, ನೀನು ನನ್ನ ಈ ಉಪದೇಶವನ್ನು ಸಾವಧಾನವಾಗಿ ಶ್ರದ್ಧಾಭಾವದಿಂದ ಧರಿಸಿಕೊಂಡ್ರೆ ಜ್ಞಾನ ಹಾಗೂ ವಿಜ್ಞಾನಗಳಿಂದ ಸಂಪನ್ನನಾಗಿ ಬೇಗನೆ ಸಿದ್ಧನಾಗಿ ಹೋಗ್ತೀಯ. ಶಿಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತ ರಾಜನೇ, ಜಗದ್ಗುರು ವಿಶ್ವಾತ್ಮ ಭಗವಾನ್ ಶ್ರೀಹರಿಯು ಚಿತ್ರಕೇತುವಿಗೆ ಹೀಗೆ ತಿಳಿ ಹೇಳಿ ಅವನ ಮುಂದೆಯೇ ಅಲ್ಲಿಂದ ಅಂತರ್ಧಾನನಾದನು. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 16ನೆಯ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಷಷ್ಠಸ್ಕಂದೇ ಚಿತ್ರಕೇತೋ ಪರಮಾತ್ಮದರ್ಶನಂ ನಾಮ ಷೋಡಶೋಧ್ಯಾಯಃ.